ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ನಮ್ಮ ಮೊದಲ ಕಾಲರ್ ಚಿತ್ರದುರ್ಗದಿಂದ ಶೀಲಾ ಮಾಡಿದ್ದಾರೆ. ಶೀಲಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ, ನಮಸ್ತೆ, ಹೇಳಿ ಶೀಲಾ. ಹಾಂ, ನಮಸ್ತೆ, ಚಿತ್ರದುರ್ಗದಿಂದ ಹೇಳಿ. ಹೇಳಿ ಮೇಡಮ್. ಶೀಲಾ ಅಂತ, ನನಗೆ ಈಗ 10 ಇಯರ್ಸ್ ಬ್ಯಾಕು. ಹಲೋ, ಹೇಳಿ. ಹೇಳಿ ಹೇಳಿ, ಕೇಳಿಸ್ತಿದೆ. ಹೇಳಿ. 10 ಇಯರ್ಸ್ ಬ್ಯಾಕ್ ನನಗೆ ಸೈನಸ್ ಪ್ರಾಬ್ಲಮ್ ಆಗಿತ್ತು, ಮೂಗು ಒಳ್ಳೆ ಸೊಟ್ಟಾಗಿದೆ ಅಂತ ಸರ್ಜರಿ ಮಾಡಿದರು. ಓಕೆ. ಆಮೇಲೆ ಸರ್ಜರಿ ಮಾಡಿದ್ಮೇಲೆ ಸರಿ ಮತ್ತೆ ತಲೆನೋವು, ಮೂಗು ಅದರಲ್ಲಿ ತೋರಿಸಿರಲ್ಲ, ತಲೆ ತುಂಬ ತಲೆನೋವು ಶುರುವಾಯಿತು. ಓಕೆ. ಮತ್ತೆ ಈಗ 2 ಇಯರ್ಸ್ ಬ್ಯಾಕ್ ಮತ್ತೆ ಸರ್ಜರಿ ಆಯಿತು. ಓಕೆ. ಲೆಫ್ಟ್ ಸೈಡಲ್ಲಿ. ಓಕೆ. ಅದು ಕಫ ಇದಾಗಿದೆ ಅಂತ ಮತ್ತೆ ತೆಗೆದು ಮಾಡಿದರು. ಅದು ಮತ್ತೆ ಒಂದೊಂದ್ಸರಿ ಮೂಗಿಂದ ಕಫ ಉದುರುತ್ತೆ, ಅದೇ ತುಂಬ ಹೆಡ್ಡೇಕು, ತಲೆ ಸುತ್ತು. ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಈಗಾಗಲೇ? ಟ್ರೀಟ್ಮೆಂಟ್ ತಗೋತಿದ್ದೀನಿ ಸರ್, ಅದು ಟ್ಯಾಬ್ಲೆಟ್ ಕೊಟ್ಟಿದ್ರು, ಈಗ ಇವಾಗ ಕಮ್ಮಿ ಆಗಿ ಬಿಟ್ಟಿದ್ದೀನಿ, ಮತ್ತೆ ಸ್ಟೀಮ್ ತಗೊಳೋದು ಅದೇ ಮಾಡ್ತಿದ್ದೀನಿ. ಅವರು ಸ್ವಲ್ಪ ವಾರ್ಮ್ ಆಗಿರಬೇಕು ಅಂತ ಹೇಳಿದರು. ಓಕೆ. ನೀವೇನು ಮಾಡಿ ಅಂತ ಹೇಳಿದ್ರೆ, ನೀವು ನಮ್ಮ ಹೋಮಿಯೋಪತಿಕಲಿ ಬಂದಾಗ ನಾವು ನಿಮ್ಮ ರೆಸಿಸ್ಟೆನ್ಸ್ ಪವರ್ ಇನ್ಕ್ರೀಸ್ ಆಗೋದಕ್ಕೆ ಮೆಡಿಸಿನ್ಸ್ ಕೊಡ್ತೇವೆ. ಓಕೆ. ನಮ್ಮಲ್ಲ ಭಾಳ ಭಾಳ ಒಳ್ಳೆ ಮೆಡಿಸಿನ್ಸ್ ಇದೆ ಸೈನಸೈಟಿಸ್ಗೆ. ನಿಮಗೆ ಯಾವುದರಿಂದ ತೊಂದರೆ ಆಗ್ತಿದೆ, ಈಗ ಸರ್ಜರಿ ಮಾಡಿಸ್ಕೊಂಡು ನಿಮಗೂ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ, ನಿಮಗೆ ಮೆಡಿಸಿನ್ಸ್ ಕೊಡಬೇಕಾಗತ್ತೆ. ಯಾವುದು ಮುಖ್ಯ ಕಾರಣಕ್ಕೆ ಅದಕ್ಕೆ ಮೆಡಿಸಿನ್ಸ್ ಕೊಟ್ಟಾಗ ಅದು ಗುಣ ಆಗುತ್ತಮ್ಮ. ನೀವು ನಮ್ಮ ಹೋಮಿಯೋಪತಿಕ್ ವೈದ್ಯರನ್ನು ಭೇಟಿ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳಿ. ಓಕೆ. ಓಕೆ. ಈಗ ವಸಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ವಸಂತ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ನಮಸ್ತೆ, ಹೇಳಿ ವಸಂತ. ದಯವಿಟ್ಟು ಆ ನೇಸಲ್ ಸ್ಪ್ರೇಸ್ ಆಗಿರ್ಬೋದು, ಈ ಪೇನ್ ಕಿಲ್ಲರ್ಸ್ ಆಂಟಿಬಯೋಟಿಕ್ಸ್ ದಯವಿಟ್ಟು ತೊಗೊಳ್ಬೇಡಿ. ಯಾಕಂದರೆ ಆ ಟೆಂಪರ್ ರಿಲೀಫ್ ಅಂತ ಮಾತ್ರ ಸಿಗುತ್ತೆ ನಿಮಗೆ. ಪರ್ಮನೆಂಟಾಗಿ ತೊಗೊಳ್ಬೇಕು ಅಂದರೆ ನೀವು ಏನು ಸಿಂಪ್ಟಮ್ಸ್ ಅಂತ ಹೇಳ್ತಾರೆ, ಬಗ್ಗದ್ರೆ ನೋವು ಜಾಸ್ತಿ ಆಗುತ್ತೆ, ತಲೆನೋವು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಅದು ಫ್ರಂಟಲ್ ಸೈನಸ್ ಇನ್ಫೆಕ್ಷನ್ ಆಗಿದೆ ಅಂತ ತಿಳ್ಕೊತೇವೆ. ಫ್ರಂಟಲ್ ಸೈನಸ್ ಯಾವಾಗ ಇನ್ಫೆಕ್ಷನ್ ಆಗಿರುತ್ತೆ, ನೀವು ಟೈಟ್ ಬ್ಯಾಂಡೇಜ್ ಕಟ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ನಿಮಗೆ ಕಫ ತುಂಬ್ಕೊಂಡು ಏನಿರುತ್ತೆ ಅದು ಕರಗೋದಕ್ಕೆ ಬಿಸಿನೀರು ಕುಡಿಬೇಕಾಗತ್ತೆ. ಹಾಟ್ ಸೂಪ್ಸ್ ಅಂತ ಹೇಳ್ತೇವೆ, ಹಾಟ್ ಡ್ರಿಂಕ್ಸ್ ಅಂತ ಹೇಳ್ತೇವೆ, ಬಿಸಿನೀರು, ಈ ಸ್ಟೀಮ್ ಇನ್ಹಲೇಷನ್ ಅಂತ ಹೇಳ್ತೇವೆ. ಸ್ಟೀಮ್ ಇನ್ಹಲೇಷನ್ ನಮ್ಮ ಮೆಡಿಸಿನ್ಸ್ ಸೆನೆಗಾಮೆದ ಟಿಂಚರ್ಸ್ ಅಂತ ಹೇಳ್ತೇವೆ. ಅದು ಹೇಳಿ ನೀವು ಸ್ಟೀಮ್ ಇನ್ಹಲೇಷನ್ ತೊಗೊಂಡಾಗ ಅದು ಮ್ಯೂಕಸ್ ಹೆಂಗೆ ಕಲೆಕ್ಟ್ ಆಗಿರುತ್ತೆ ಅದು ಕರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕೂಡ ಈ ನಿಮ್ಮ ರೋಗ ಲಕ್ಷಣ ಕಡಿಮೆ ಮಾಡಿ ನಿಮ್ಮ ಡಿಸೀಸ್ನ ಕಡಿಮೆ ಮಾಡಬಹುದು. ಓಕೆ. ಈಗ ರಾಯಚೂರಿಂದ ನಿರ್ಮಲಾ ಕರೆ ಮಾಡಿದ್ದಾರೆ. ನಿರ್ಮಲಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ. ಹಲೋ, ಹೇಳಿ ನಿರ್ಮಲಾ. ಹಾಂ, ನಮಸ್ತೆ ಡಾಕ್ಟರ್. ನಮಸ್ತೆ, ನಮಸ್ತೆ, ಹೇಳಿ. ನಮಗೆ ಚಿಕ್ಕವಳಿದ್ದಲಿಂದನೂ ತಲೆನೋವು ಇತ್ರಿ. ಓಕೆ. ಆಮೇಲೆ ಅದು ಮೈಗ್ರೇನ್ ಅಂತೇಳಿ ಟ್ರೀಟ್ಮೆಂಟ್ ತಗೊಂಡಿವ್ರಿ. ಓಕೆ. ಟ್ರೀಟ್ಮೆಂಟ್ ತಗೊಂಡ್ರೆ 6 ತಿಂಗಳ ಟ್ರೀಟ್ಮೆಂಟ್ ಕೊಟ್ರಿ ಅವರು ಡಾಕ್ಟರ್ ಎಲ್ಲ. ಓಕೆ. ಕೊಟ್ಮೇಲೆ ಸ್ವಲ್ಪ ದಿವಸ ಮಟ್ಟಿಗೆ ಕಡಿಮೆ ಆಗಿತ್ರಿ, ಮತ್ತೆ ರಿಪೀಟ್ ರಿಪೀಟ್ ಬರಕತ್ತಿತ್ತು. ಹಣೆ ಭಾಗದಾಗ ಜಗ್ಗೆ ಬರುತ್ತೆ ತಲೆನೋವು ನನಗೆ. ಓಕೆ. ಓಕೆ ಅಮ್ಮ, ಯಾವಾಗ ಜಾಸ್ತಿ ಆಗುತ್ತೆ ಆ ತಲೆನೋವು ನಿಮಗೆ, ಯಾವ ಭಾಗದಲ್ಲಿ ಬರುತ್ತೆ ಜಾಸ್ತಿ? ಬಲಗಡೆ ಹಣೆಗಿರಿ, ಮೂಗಿನ ಮೇಲೆ ಉಬ್ಬು ಉಬ್ಬು ಹತ್ರ ಬರುತ್ತೆ. ಓಕೆ. ಓಕೆ. ಹಾಂ ಹಾಂ ಹಾಂ. ನೀವು ಹೇಳ್ತಾರೋ ಸಿಂಪ್ಟಮ್ಸ್ ಕೇಳಿದ್ರೆ ಅದು ನಾವು ಸ್ಪೀನಾಟ್ ಸೈನಸ್ ಆರ್ ಎತ್ಮೋಡಲ್ ಸೈನಸ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಕೊತೇವೆ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ನೀವು ಮಲ್ಕೋಬೇಕಾದ್ರೆ 2 ಪಿಲ್ಲೋನ್ ಇಟ್ಕೊಂಡು ಮಲ್ಕೊಳ್ಳಿ. ಓಕೆ. ಎಲಿವೇಷನ್ ಆಫ್ ದಿ ಎಡ್ ಅಂತ ಹೇಳ್ತೇವೆ. ನೀವು ಎಲಿವೇಷನ್ ಆಫ್ ದಿ ಎಡ್ ಅಂತ ಹೇಳಿ ಮಲ್ಕೊಂಡಾಗ ಅದು ಕೆಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರು ಹೋಮಿಯೋಪತಿಕಲಿ ಬಂದಾಗ ನಾವು ಹೋಮಿಯೋಪತಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಕೊಟ್ಟಾಗ ನಮ್ಮಲ್ಲಿ ಬೆಲಡೋನೋ ಅಂತ ಮೆಡಿಸಿನ್ ಇದೆ, ಅಂಥ ಮೆಡಿಸಿನ್ಸ್ ಏನಾದರೂ ಪ್ರಿಸ್ಕ್ರೈಬ್ ಮಾಡಿದಾಗ ನಿಮಗೆ ಆ ಸಿಂಪ್ಟಮ್ಸ್ ಕಡಿಮೆ ಆಗಿ ರೋಗ ಲಕ್ಷಣಗಳನ್ನು ಕಡಿಮೆ ಆಗ್ಬೋದು. ಓಕೆ ಡಾಕ್ಟರ್ ಮಂಜುನಾಥ್, ನಿಜವಾಗ್ಲೂ ಸೈನಸ್ ಪ್ರಾಬ್ಲಮ್ಗೂ ತಲೆನೋವುಗೂ ತುಂಬ ಜನಕ್ಕೆ ವ್ಯತ್ಯಾಸ ಗೊತ್ತಿರಲ್ಲ. ಸೈನಸ್ ಬಂದರೆ ಅದು ಹೋಗೋದಿಲ್ಲ ಅನ್ನೋ ತಪ್ಪು ಕಲ್ಪನೆ ಕೂಡ ಇದೆ. ಸೊ ಅದರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸೈನಸ್ ತಾತ್ಕಾಲಿಕವಾಗಿ ಶಮನ ಹೊಂದಿಲ್ಲ, ಶಾಶ್ವತವಾಗಿ ಅದಕ್ಕೆ ಪರಿಹಾರ ಸಿಗುತ್ತೆ. ಅದ್ರ ಬಗ್ಗೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಮುಂದೆ ಹೋಗಿ ಅದು ತುಂಬ ದೊಡ್ಡ ಸಮಸ್ಯೆಯಾಗಿ ಶಾರೀರಿಕವಾಗಿ ಸಾಕಷ್ಟು ತೊಂದರೆ ಉಂಟು ಮಾಡುತ್ತೆ. ಇದು ಇವತ್ತಿನ ಸುಹಾಸಿನಿ ಕ್ಷಣ ಕ್ಷಣದ ಸುದ್ದಿಗಾಗಿ. ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.